ವಿಶ್ವದ ತುಂಬೆಲ್ಲ ಹರಡಿರುವ ಕೊರೋನಾ ಸಂಕಿನ ವಿರುದ್ಧ ಹೋರಾಡಲು ಗಳತ್ಗಾ ಹಾಗೂ ಗಳತ್ಗಾ ಸುತ್ತಮುತ್ತಲಿನ ಗ್ರಾಮಸ್ಥರು ಮನೆಯಲ್ಲಿಯೇ ಇದ್ದು ಯಾರೂ ಮನೆ ಬಿಟ್ಟು ಹೊರಬರದೆ ಸಹಕರಿಸುವಂತೆ ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಜೇಂದ್ರ ಪವಾರ್ ಆಗ್ರಹಿಸಿದರು. ಅವರು ತಮ್ಮ ಸ್ವಂತ ಖರ್ಚಿನಲ್ಲಿ ಗಳತ್ಗಾ ಗ್ರಾಮದಲ್ಲಿ ಸೋಡಿಯಂ ಹೈಡ್ರೋಕ್ಲೋರೈಡ್ ಹಾಗೂ ಸ್ಯಾನಿಟೈಸರ್ ಮಿಶ್ರಿತ ರಾಸಾಯನ ಸಿಂಪಡಣೆ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿದರು. ವಿಶ್ವದಾದ್ಯಂತ ಹರಡಿರುವ ಕೊರೋನಾ ಸೋಂಕನ್ನು ತಡೆಯಲು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವುದು ಹಾಗೂ ಮನೆಯಿಂದ ಯಾರೂ ಹೊರಬರದೆ ಕೊರೋನಾ ವಿರುದ್ಧದ ಹೋರಾಟದಲ್ಲಿ ಗೆಲುವು ಸಾಧಿಸಲು ಸಹಕರಿಸಬೇಕು ಎಂದರು. ವಿಶ್ವದಲ್ಲಿ ಮಹಾಭಯಂಕರ ವೈರಸ್ ಕೊರೋನಾ ವಿಶ್ವದಲ್ಲಿ ಹಬ್ಬಿದೆ. ಆ ಕಾರಣಕ್ಕಾಗಿ ಗಳತ್ಗಾ ಊರಿನ ಸುತ್ತಮುತ್ತಲಿನ ಎಲ್ಲ ಜನರಿಗೂ ಕಳಕಳಿಯ ವಿನಂತಿ ಏನಂದರೆ, ತಾವು ಮನೆಯಲ್ಲಿದ್ದುಕೊಂಡು ಸಹಕಾರ ಮಾಡಬೇಕು, ಯಾರೂ ಹೊರಗೆ ಬರಬಾರ್ದು. ಯಾಕಂದರೆ ಈ ಮಹಾಭಯಂಕರ ಕೊರೋನಾ ವೈರಸ್ ಒಬ್ಬರಿಂದ ಅತಿ ಬೇಗನೆ ಹರಡುವಂಥ ಒಂದು ವೈರಸ್ ಇದ್ದ ಕಾರಣಕ್ಕಾಗಿ ಸಂಸಾರಜನ್ಯದ ಕಾರಣಕ್ಕಾಗಿ ದಯಮಾಡಿ ಯಾರೂ ಕೂಡ ಹೊರಗೆ ಬೀಳಬಾರದು. ಇದರಿಂದ ಸ್ಟಾರ್ಟಿಂಗ್ ಇದು ಬಂದ ನಂತರ ಗಂಟಲು ನೋವು ಶುರುವಾಗಿ ನಾವೇನು ಉಸಿರಾಡ್ತಿರ್ತೀವಿ ಆ ಉಸಿರನ್ನೇ ಕಟ್ ಮಾಡ್ತಕ್ಕಂಥ ಒಂದು ದೊಡ್ಡ ವೈರಸ್ ಆಗಿದ್ದ ಕಾರಣಕ್ಕಾಗಿ ಎಲ್ಲರೂ ತಮ್ಮ ಜಾಗೃತರಾಗಿ ಮನೆಯಿಂದ ಯಾರೂ ದಯಮಾಡಿ ಹೊರಗೆ ಬೀಳಬಾರ್ದು. ಸ್ವಯಂ ಪ್ರೀತಿಯಿಂದ ಇದನ್ನು ತಾವೆಲ್ಲರೂ ಒಂದು ಈ ವೈರಸ್ಸನ್ನು ಹೋರಾಟ ಮಾಡಲಿಕ್ಕೆ ತಯಾರಾಗಿರಬೇಕು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಚೀನಾದಲ್ಲಿ ಯಾವ ಪರಿಸ್ಥಿತಿ ಆಯಿತು, ಅದೇ ರೀತಿಯಾಗಿ ಇಟ್ಲಿಯಲ್ಲಿ ಯಾವ ಪರಿಸ್ಥಿತಿ ಆಯಿತು, ಈಗ ವಿಶ್ವದಲ್ಲೇ ದೊಡ್ಡ ನಾಯಕ ಹೆಸರಾಗಿರ್ತಕ್ಕಂಥ ಟ್ರಂಪ್ ಅಮೆರಿಕಾದಲ್ಲಿ ಕೂಡ ಯಾವ ರೀತಿ ಆಗ್ತಾ ಇದೆ, ಇವೆಲ್ಲ ನೋಡಿಕೊಂಡು ತಾವುಗಳು ಕೂಡ ಗಳತ್ಗಾ ಊರಿನ ಎಲ್ಲ ಹಿರಿಯ ನಾಗರಿಕರಿರ್ಬೋದು, ಯುವಕರಿರ್ಬೋದು, ಎಲ್ಲ ಸುಜ್ಞರಿದ್ದೀರಿ. ಇವತ್ತಿನ ದಿವಸ ಜನತಾ ಕರ್ಫ್ಯೂ ನಂತರ ಇವತ್ತು 14 ಅಥವಾ 15ನೇ ದಿವಸ ಇರ್ಬೋದು, ಆದರೂ ಎಲ್ಲರೂ ಸಹಕಾರ ಮಾಡಿದಿರಿ. ಇದೇ ರೀತಿಯಾಗಿ ಸಹಕಾರ ಮಾಡುತ್ತಾ ಇವತ್ತಿನ ದಿವಸ ನಾವು ಕೂಡ ಎಲ್ಲೂ ಹಿರಿಯರು ಮತ್ತು ಗಳತ್ಗಾ ಗ್ರಾಮದ ಎಲ್ಲರೂ ಕೂಡಿಕೊಂಡು ಇಲ್ಲಿ ಸ್ಯಾನಿಟೈಸರ್ ಮತ್ತು ಹೈಪೋಕ್ರೋಲೈಡ್ ಸೋಡಿಯಂ ಹೈಪೋಕ್ರೋಲೈಡ್ ಸಿಂಪಡಣೆಯನ್ನು ಮಾಡ್ತಾ ಇದ್ದೇವೆ. ಇದು ಜಂತನಾಶಕ ಇದ್ದ ಕಾರಣಕ್ಕಾಗಿ ಊರಲ್ಲಿ ಎಲ್ಲ ಕಡೆನೂ ಇವತ್ತು ಸಿಂಪಡಣೆ ಮಾಡಿ ಇವತ್ತು ಮತ್ತು ನಾಳೆ ಸಿಂಪಡಣೆ ಮಾಡಿ ಈ ವೈರಸ್ ರೋಗವನ್ನು ಹೋಗಾಡಿಸಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಮಾಡಬೇಕು. ಅದೇ ರೀತಿಯಾಗಿ ಊರಿನಲ್ಲಿರ್ತಕ್ಕಂಥ ಯುವಕರು ಸ್ವಯಂ ಪ್ರೇರಿತ ಬಂದು ಬೇರೆ ಊರಿಂದ ಯಾರಾದರೂ ಈ ಊರಿಗೆ ಬಂದರೆ ತಾವು ತಿಳಿಸಿ ಇಲ್ಲಿರ್ತಕ್ಕಂಥ ಪಿ ಎಚ್ ಸಿಗೆ ಹೋಗಿ ಅಥವಾ ಯಾರೋ ಡಾಕ್ಟ್ರಿಗೆ ಭೇಟಿಯಾಗಿ ಚಿಕಿತ್ಸೆಯನ್ನು ಮಾಡಿಕೊಂಡು ಬೇರೆ ಊರಿಗೆ ಹೋಗಿ ಅವ್ರು ಬಂದಂಥ ಹೋಮ್ ಕ್ವಾರಂಟೈನ್ ಅಂತ ಸೀಲ್ ಹೊಡೆದಿದ್ರೆ ಅವರು ಮನೆಯಲ್ಲೇ ಇದ್ದುಕೊಂಡು ಸಹಕಾರ ಮಾಡಬೇಕು. ಯಾಕಂದರೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ದಯಮಾಡಿ ಎಲ್ಲರೂ ಸಹಕಾರ ಮಾಡಬೇಕಂತ ವಿನಂತಿ.